ಮಗುವೂ ಇದಾದ್ರೂ ಕಷ್ಟ ಬೀಳ್ತಾರೆ ಅಂದರೆ ಇನ್ನೇನು ನನ್ನ ಕೋಪ ಬರ್ತದೆ ಅಂತ ಮತ್ತೆ ಕೇಳಿ ಇದ್ರಲ್ಲಿ ಕೋಪ ಬರ್ತದೆ. ಯಾಕಂದ್ರೆ 100% ಗ್ಯಾರಂಟಿ ಮಗು ಕೈ ಕೊಟ್ಬಿಟ್ಟು ಹೋಗಿ ಫ್ಯಾನ್ ಪೇ ತೋರಿಸ್ಬಿಡು ಅಂಕಲ್ಗೆ ಅಂದರೆ ಫಿನಿಶ್ ಇದು. ಸೆಲ್ ಫೋನ್ ಅನ್ಲಾಕ್ ಮಾಡಿಬಿಟ್ಟು ಫ್ಯಾನ್ ಪೇಜಲ್ಲಿ ಓಪನಾಗಿ ಇಟ್ಬಿಟ್ಟು ತೋರಿಸ್ಬಿಡು ಅಂದರೆ ಫಿನಿಶ್ ಇದು. 100% ಕನ್ಫರ್ಮ್ ಫಿನಿಶ್. ಮಗು ಕೈ ಕೊಟ್ಟರೆಂತೂ 100% ಗ್ಯಾರಂಟಿಡ್ ಕನ್ಫರ್ಮ್ ಫಿನಿಶ್. ಅವ್ರ ಮಕ್ಕಳು ಅವ್ರಿಗೆ ಗೊತ್ತಲ್ಲ ಹೇಗೆ ಅಂದ್ರೆ. ಸೊ ಲಂಚ ಕೊಡೋದ್ರೆ ಲಂಚನೇ ಕೊಡಿ, ಆಮೇಲೆ ಐಸ್ ಕ್ರೀಮ್ಸ್ ಕೊಡ್ತೀವಿ, ಹೋಗಿ ಪುಟಾ ಕೊಟ್ಬಿಡೋ ಅಂದರೆ ಫಿನಿಶ್. ಹಂಗೆ ಲಂಚ ಕೇಳೋ ಥರ ಮಗು ಆದ್ರೂ ತಯಾರಿಲ್ಲ ಅಂದ್ರೆ ಏನಂತ ಹೇಳಲ್ಲ. ಅವ್ರು ತಯಾರಿಲ್ಲ ಹಂಗೆ ತಯಾರಿಲ್ಲ ಅಂದ್ರೆ ಇನ್ನೇನು ಪ್ರಯೋಜನ. ಆ ಮಾತು ಕೇಳಿ ಆ ಕೇಳಿಸಿರೋ ರಿಯಲ್ ಟೈಮ್ಗೆ ನಿಮ್ಮ ಮಕ್ಕಳು ಬ್ಲಾಕ್ ಮಾಡಿದ್ರು. ಹಂಗೆ ಬ್ಲಾಕ್ ಮಾಡಿದ್ರೆ ಸಿಕ್ಕಿದ್ರೂ ಪ್ರಯೋಜನ ಇಲ್ಲ, ಯಾಕಂದರೆ ತಯಾರೇ ಇಲ್ಲ ಅಂತ ಅರ್ಥ. ಮನುಷ್ಯ ತಯಾರೇ ಇಲ್ಲ ಅಂತ ಅರ್ಥ. ಇದರಿಂದ ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಯಾರು ಯಾರು ತಯಾರಿಲ್ಲ ಅಂದ್ಬಿಟ್ಟು. ಇವ್ರು ತಯಾರೇ ಇಲ್ಲ ಜನರು. ಸ್ಟಾರ್ಟಿಂಗಲ್ಲಿ ಇವಾಗ ನಮ್ಮ ವಿಡಿಯೋ ಪೋಸ್ಟ್ ಮಾಡೋವರೆಗೂ ನಮಗೂ ವಿಡಿಯೋ ಪೋಸ್ಟ್ ಮಾಡಲು ನಮ್ಗೆ ಅರ್ಥ ಆಯಿತು ಜನರಿಗೆ ಈ ಥರ ಬ್ಲೂ ಪ್ರಿಂಟ್ ಬೇಕಾಗಿತ್ತಂತ. ಆ ಬ್ಲೂ ಪ್ರಿಂಟ್ ಪೋಸ್ಟ್ ಮಾಡಿದ್ರೆ ಇನ್ನೇನೈತೆ, ಇದು ಕಾರಣನೇ ಕೊಡೋಂಗಿಲ್ಲ ಜನ, ಏನ ಕಾರಣನೇ ಕೊಡೋಂಗಿಲ್ಲ. ಅವ್ರ ಕಾರಣ ಕೊಟ್ಟರೆ ತಯಾರಿಲ್ಲ ಅಂತ ಅರ್ಥ ಅಷ್ಟೇ. ಅದು ಅದಕ್ಕೆ ತಲೆಗೆಡೋ ಸ್ವಲ್ಪ ಕೋಪ ಬರುತ್ತೆ. 1 ಕೋಟಿ ರೂಪಾಯಿ ನೀವು ಕೊಡ್ತಾ ಇರೋದು, 1 ಲಕ್ಷ ಕೊಡೋಣಲ್ಲ, 1 ಕೋಟಿ. ನಾವೇ ಇವಾಗ ಜನ ಸಮಾಜದ ಜಾಗದಲ್ಲಿ ನಾವಿದ್ದೀವಿ, ನಾವು ತಕ್ಕಂತ ಯಾವಾಗಲೂ ಕೊಟ್ಬಿಡ್ತಾ ಇದ್ದೀವಿ. 1 ಕೋಟಿ ನಮ್ಮ ಬ್ಯಾಂಕಲ್ಲಿ ಇವಾಗ ಅಷ್ಟು ಕಾಸು ಇಲ್ಲ, ಸಿಗರೇಟಿಗೆ ಹೋದಾಗ ಕಷ್ಟ ಬೀಳ್ತಾ ಇದ್ದೀವಿ. ಇವ್ರಿಗೆ 1 ಕೋಟಿ ಬೆಲೆ ಅರ್ಥ ಆಗ್ತಲ್ವ ಜನರಿಗೆ, ಅದೇ ತಲೆ ಕೆಟ್ಟೋಗ್ತಾ ಇದ್ದೀವಿ. 1 ಕೋಟಿ ಬೆಲೆ ಅರ್ಥ ಆಗ್ತಲ್ವ. ಪಬ್ಲಿಕಲ್ಲಿ ಹಿಂಗೆ ನಡೀತಾ ಇದೆ, ನಮಗೆ ವರ್ಷಾನುಗಟ್ಟಲೆ ನಡೀತಿದೆ, ತುಂಬ ಜನಕ್ಕೆ ಲಕ್ಷಾಂತರ ಜನಕ್ಕೆ ನಾವು ಯಾರು ಅಂತ ಗೊತ್ತು. ಇಷ್ಟು ಪಬ್ಲಿಕಲ್ಲಿ ನಡೀತಾ ಇದೆ, ಇಷ್ಟು ಕಷ್ಟದಲ್ಲಿ ಇದ್ದೀವಿ, 1 ಕೋಟಿ ರೂಪಾಯಿ ಪಬ್ಲಿಕ್ ಅಲ್ಲಿ ಆಫರ್ ಮಾಡ್ತಾ ಇದ್ದಾರೆ, ಅರ್ಥ ಆಗ್ತಲ್ಲ. 1 ಕೋಟಿ ಬೆಲೆ ಅರ್ಥ ಆಗ್ತಲ್ಲ ಅವರಿಗೆ. ಹಾಂ, ಬಿಸ್ನೆಸ್ ಪ್ಲಾನ್ ಥರ ಕೊಡಬೇಕಂದ್ರೆ ಅದು ಕೊಡ್ತಾ ಇದ್ದೀವಿ. 10 ಲಕ್ಷಕ್ಕೊಂದು ಹ್ಯಾಚ್ ಬ್ಯಾಕ್ ಕಾರ್ ಇಸ್ಕೊಳ್ಳಿ, 1 20 ಲಕ್ಷಕ್ಕೆ ಬಿರಿಯಾನಿ, ಹಂಗೆ ಇದು ಬಿರಿಯಾನಿ ಫ್ರಾಂಚೈಸಿ, ದೊಣ್ಣೆ ಬಿರಿಯಾನಿ ಫ್ರಾಂಚೈಸಿ ಓಪನ್ ಮಾಡೋಂಗಿದ್ರೆ ಮೋಡಿ ಮಾಡಿ, ಇಲ್ಲಾಂದರೆ ಅದ್ರ ಜೊತೆಗೆ ಒಂದು ಅಪಾರ್ಟ್ಮೆಂಟ್ ಇಸ್ಕೊಂಡು ಇಸ್ಕೊಳ್ಳೋದು 45 ಲಕ್ಷಕ್ಕೆ ಅದು ಬಾಡಿಗೆ ಕೊಡಿ, ಹಿಂಗೆ ಪ್ಲಾನ್ ಕೊಡ್ತಾ ಇದ್ದೀವಿ. ನಾವು ಕೊಡ್ತಾರ ಕಾಸು ನೀವು ಉಳಿಸ್ಕೊಳ್ಳಿ ಅಂತ, ಅದೇ ಲಾಟರಿ ಟಿಕೆಟ್ ಸಿಗ್ತಿರೋ ಥರ ಕಳ್ದಾಕ್ಬಿಡ್ಬೇಡಿ ಅಂತ ಹೇಳ್ತಾರಲ್ಲ, ನಮಗೆ ಒಳ್ಳೆ ರೀತಿಯಿಂದನೇ ಕೊಡ್ತಾ ಇದ್ದೀವಿ. ಅವ್ರೇನು 1 ಕೋಟಿ ಬೆಲೆ ಅರ್ಥ ಆಗ್ತಲ್ಲ ಸಮಾಜಕ್ಕೆ, ಮತ್ತೇನು ಹಿಂಗೆ ಮಾಡಾಕ್ತಾಯಿದ್ದಾರೆ ನಮಗೆ. ಅದು ಆಗ್ತಾಯಿಲ್ಲ ಅಂದ್ಬಿಟ್ರೆ ಏನರ್ಥ, ಅದು ನಾಟಕ ಅಷ್ಟೇ. ಅದು ಅವ್ರಿಗೆ ಫೀಲ್ ಆಗ್ತಾಯಿರೋದು ಸಂಕೋಚ, ಸ್ವಲ್ಪ ಸಂಕೋಚ, ಸ್ವಲ್ಪ ಭಯ, ಅದನ್ನು ಓವರ್ಕಮ್ ಮಾಡೋಕ್ಕೆ ಆಗಲ್ಲ ಅಂದ್ಬಿಟ್ರೆ ಅದನ್ನು ಬರೀ ನಾಟಕ ಅದು. ನಮ್ಮ